ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನುಳಿದಿರೋದು ಕೇವಲ 3 ದಿನಗಳು ಮಾತ್ರ. ಅಯೋಧ್ಯೆಯಲ್ಲಿ ಶುರುವಾಗಿದೆ ರಾಮರಾಜ್ಯ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ಆಸೀನನಾಗಿದ್ದಾನೆ. ಗರ್ಭಗುಡಿಯಲ್ಲಿ ನಿಂತಿರುವಂತಹ ಬಾಲರಾಮನ ಮೊದಲ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. 5 ವರ್ಷದ ಧನುರ್ಧಾರಿ ಬಾಲರಾಮನ ವಿಗ್ರಹ, ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುವಂತಹ ಫೋಟೋ. ಸೋಮವಾರ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಕಣ್ಣಿನ ಪಟ್ಟಿಯನ್ನು ತೆರವುಗೊಳಿಸುವಂತಹ ಕೆಲಸ ಆಗುತ್ತೆ. ರಾಘವನ ಪುಣ್ಯಭೂಮಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇರುವಂಥದ್ದು. ದಿವ್ಯ ಭವ್ಯ ವಿನೂತನ ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿ ಆಗ್ತಾ ಇರುವಂತಹದ್ದು. ಅಯೋಧ್ಯೆಯಲ್ಲಿ ರಾಮರಾಜ್ಯ ಶುರುವಾಗಿದೆ. 5 ವರ್ಷದ ಧನುರ್ಧಾರಿ ಬಾಲರಾಮನ ವಿಗ್ರಹ ಇರಿಸಲಾಗಿದೆ. ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ನೀವು ಕೂಡ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇದೇ ವಿಗ್ರಹ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. 51 ಇಂಚಿನ ವಿಗ್ರಹ ಇದು. ಕರ್ನಾಟಕದ ಕಲ್ಲಿನಿಂದ ಕೆತ್ತಿರುವಂತಹ ವಿಗ್ರಹ ಇದು. ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ವಿಗ್ರಹ ಇದು. ಇದೇ ವಿಗ್ರಹಕ್ಕೇನೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಈ ವಿಗ್ರಹವನ್ನು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಇರಿಸಿರುವಂತಹದ್ದು. ಅದಕ್ಕೆ ಬೇಕಾದಂತಹ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿದೆ.